ಶಿವಣ್ಣ, ಶಿವಣ್ಣ ಒಂದು ಕ್ವಶನ್. ಶಿವಣ್ಣ, ಈ ಲಾಸ್ಟ್ ಸೆಲೆಕ್ಷನ್ ಅಲ್ಲಿ ಸಿದ್ದರಾಮಯ್ಯ ಅವರಿಗೆ ಅಂಡ್ ಮಧು ಬಂಗಾರಪ್ಪ ಅವರಿಗೆ ಸಂಬಂಧಪಟ್ಟಿದ್ದು ಶಿವಣ್ಣ, ಸಿನಿಮಾಕ್ಕೆ ಸಂಬಂಧಪಟ್ಟಿದ್ದು, ಸಿನಿಮಾಕ್ಕೆ ಸಂಬಂಧಪಟ್ಟಿದ್ದು, ರಾಜಕೀಯ ಅಲ್ಲ, ಸಿನಿಮಾ ಸಂಬಂಧಪಟ್ಟಿದ್ದು. ಕ್ಯಾಂಪೇನ್ ಮಾಡಿದ್ರಿ, ಈಗ ಕಾಂಗ್ರೆಸ್ ಗವರ್ಮೆಂಟ್ ಬಂದಿದೆ, ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ, ಕನ್ನಡ ಚಿತ್ರರಂಗಕ್ಕೆ ಹೆಲ್ಪ್ ಆಗುವಂತದ್ದು ಫಿಲ್ಮ್ ಸಿಟಿ ಆತರದ ಏನಾದ್ರು ಮಾತಾಡಿದಿರಾ, ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ ಶಿವಣ್ಣ? 100%, ಯಾಕಂದ್ರೆ ಯಾವುದೇ ಸರ್ಕಾರ ಬಂದರೂ 100% ಫಿಲಂ ಇಂಡಸ್ಟ್ರಿಗೆ ಯಾವಾಗಲೂ ಯಾರು ದ್ರೋಹ ಮಾಡಿಲ್ಲ, ಅದ್ರ ವಯಸ್ಸಲ್ಲಿ ನಾವು ತುಂಬ ಹೆಮ್ಮೆಯಿಂದ ಹೇಳ್ಕೊತೀವಿ. ಆದ್ರಿಂದ 100% ಆ ಯೋಜನೆಗಳು ನಡೀತಾ ಇದೆ, ಓನ್ಲಿ ಥಿಂಗ್ ಅದು ಜಾರಿಗೆ ಬರಬೇಕಷ್ಟೇ, ಅದು ಆದಷ್ಟು ಬೇಗ ಬರುತ್ತೆ. ಥ್ಯಾಂಕ್ಸ್ ಶಿವಣ್ಣ. ಥ್ಯಾಂಕ್ ಯು ಶಿವಣ್ಣ. ಶಿವಣ್ಣ ಒಂದು ಕ್ವಶನ್. ಶಿವಣ್ಣ, ಈ ಲಾಸ್ಟ್ ಸೆಲೆಕ್ಷನ್ ಅಲ್ಲಿ ಸಿದ್ದರಾಮಯ್ಯ ಅವರಿಗೆ ಅಂಡ್ ಮಧು ಬಂಗಾರಪ್ಪ ಅವರಿಗೆ ಸಂಬಂಧಪಟ್ಟಿದ್ದು ರಾಜಕೀಯ ಅಲ್ಲ, ಸಿನಿಮಾ ಸಂಬಂಧಪಟ್ಟಿದ್ದು. ಕ್ಯಾಂಪೇನ್ ಮಾಡಿದ್ರಿ, ಈಗ ಕಾಂಗ್ರೆಸ್ ಗವರ್ಮೆಂಟ್ ಬಂದಿದೆ, ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ, ಕನ್ನಡ ಚಿತ್ರರಂಗಕ್ಕೆ ಹೆಲ್ಪ್ ಆಗುವಂತದ್ದು ಫಿಲ್ಮ್ ಸಿಟಿ ಆತರದ ಏನಾದ್ರು ಮಾತಾಡಿದಿರಾ, ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ ಶಿವಣ್ಣ? 100%, ಯಾಕಂದ್ರೆ ಯಾವುದೇ ಸರ್ಕಾರ ಬಂದರೂ 100% ಫಿಲಂ ಇಂಡಸ್ಟ್ರಿಗೆ ಯಾವಾಗಲೂ ಯಾರು ದ್ರೋಹ ಮಾಡಿಲ್ಲ, ಅದ್ರ ವಯಸ್ಸಲ್ಲಿ ನಾವು ತುಂಬ ಹೆಮ್ಮೆಯಿಂದ ಹೇಳ್ಕೊತೀವಿ. ಆದ್ರಿಂದ 100% ಆ ಯೋಜನೆಗಳು ನಡೀತಾ ಇದೆ, ಓನ್ಲಿ ಥಿಂಗ್ ಅದು ಜಾರಿಗೆ ಬರಬೇಕಷ್ಟೇ, ಅದು ಆದಷ್ಟು ಬೇಗ ಬರುತ್ತೆ. ಥ್ಯಾಂಕ್ಸ್ ಶಿವಣ್ಣ. ಥ್ಯಾಂಕ್ ಯು ಶಿವಣ್ಣ. ಶಿವಣ್ಣ ಒಂದು ಕ್ವಶನ್. ಶಿವಣ್ಣ, ಈ ಲಾಸ್ಟ್ ಸೆಲೆಕ್ಷನ್ ಅಲ್ಲಿ ಸಿದ್ದರಾಮಯ್ಯ ಅವರಿಗೆ ಅಂಡ್ ಮಧು ಬಂಗಾರಪ್ಪ ಅವರಿಗೆ ಶಿವಣ್ಣ, ಸಿನಿಮಾಕ್ಕೆ ಸಂಬಂಧಪಟ್ಟಿದ್ದು, ಸಿನಿಮಾಕ್ಕೆ ಸಂಬಂಧಪಟ್ಟಿದ್ದು, ರಾಜಕೀಯ ಅಲ್ಲ, ಸಿನಿಮಾ ಸಂಬಂಧಪಟ್ಟಿದ್ದು. ಕ್ಯಾಂಪೇನ್ ಮಾಡಿದ್ರಿ, ಈಗ ಕಾಂಗ್ರೆಸ್ ಗವರ್ಮೆಂಟ್ ಬಂದಿದೆ, ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ, ಕನ್ನಡ ಚಿತ್ರರಂಗಕ್ಕೆ ಹೆಲ್ಪ್ ಆಗುವಂತದ್ದು ಫಿಲ್ಮ್ ಸಿಟಿ ಆತರದ ಏನಾದ್ರು ಮಾತಾಡಿದಿರಾ, ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ ಶಿವಣ್ಣ? 100%, ಯಾಕಂದ್ರೆ ಯಾವುದೇ ಸರ್ಕಾರ ಬಂದರೂ 100% ಫಿಲಂ ಇಂಡಸ್ಟ್ರಿಗೆ ಯಾವಾಗಲೂ ಯಾರು ದ್ರೋಹ ಮಾಡಿಲ್ಲ, ಅದ್ರ ವಯಸ್ಸಲ್ಲಿ ನಾವು ತುಂಬ ಹೆಮ್ಮೆಯಿಂದ ಹೇಳ್ಕೊತೀವಿ. ಆದ್ರಿಂದ 100% ಆ ಯೋಜನೆಗಳು ನಡೀತಾ ಇದೆ, ಓನ್ಲಿ ಥಿಂಗ್ ಅದು ಜಾರಿಗೆ ಬರಬೇಕಷ್ಟೇ, ಅದು ಆದಷ್ಟು ಬೇಗ ಬರುತ್ತೆ. ಥ್ಯಾಂಕ್ಸ್ ಶಿವಣ್ಣ. ಥ್ಯಾಂಕ್ ಯು ಶಿವಣ್ಣ. ಶಿವಣ್ಣ ಒಂದು ಕ್ವಶನ್. ಶಿವಣ್ಣ, ಈ ಲಾಸ್ಟ್ ಸೆಲೆಕ್ಷನ್ ಅಲ್ಲಿ ಸಿದ್ದರಾಮಯ್ಯ ಅವರಿಗೆ ಅಂಡ್ ಮಧು ಬಂಗಾರಪ್ಪ ಅವರಿಗೆ ಸಂಬಂಧಪಟ್ಟಿದ್ದು ರಾಜಕೀಯ ಅಲ್ಲ, ಸಿನಿಮಾ ಸಂಬಂಧಪಟ್ಟಿದ್ದು. ಕ್ಯಾಂಪೇನ್ ಮಾಡಿದ್ರಿ, ಈಗ ಕಾಂಗ್ರೆಸ್ ಗವರ್ಮೆಂಟ್ ಬಂದಿದೆ, ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ, ಕನ್ನಡ ಚಿತ್ರರಂಗಕ್ಕೆ ಹೆಲ್ಪ್ ಆಗುವಂತದ್ದು ಫಿಲ್ಮ್ ಸಿಟಿ ಆತರದ ಏನಾದ್ರು ಮಾತಾಡಿದಿರಾ, ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ ಶಿವಣ್ಣ? 100%, ಯಾಕಂದ್ರೆ ಯಾವುದೇ ಸರ್ಕಾರ ಬಂದರೂ 100% ಫಿಲಂ ಇಂಡಸ್ಟ್ರಿಗೆ ಯಾವಾಗಲೂ ಯಾರು ದ್ರೋಹ ಮಾಡಿಲ್ಲ, ಅದ್ರ ವಯಸ್ಸಲ್ಲಿ ನಾವು ತುಂಬ ಹೆಮ್ಮೆಯಿಂದ ಹೇಳ್ಕೊತೀವಿ. ಆದ್ರಿಂದ 100% ಆ ಯೋಜನೆಗಳು ನಡೀತಾ ಇದೆ, ಓನ್ಲಿ ಥಿಂಗ್ ಅದು ಜಾರಿಗೆ ಬರಬೇಕಷ್ಟೇ, ಅದು ಆದಷ್ಟು ಬೇಗ ಬರುತ್ತೆ. ಥ್ಯಾಂಕ್ಸ್ ಶಿವಣ್ಣ. ಥ್ಯಾಂಕ್ ಯು.